ಸಲ ಓಟ್ ಹಾಕ್ಬೇಕಾದ್ರೂ ಕಳೆದ 5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ, ಏನೇನು ಪ್ರಗತಿ ಆಗಿದೆ, ಬರೋ 5 ವರ್ಷದಲ್ಲಿ ಏನೇನು ನಮಗೆ ಕನಸಿದೆ, ಆ ಕನಸಿನ ಎಂಥ ನಾಯಕರು ಬಂದು ನೆರವೇರಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮೊಳಗಡೆ ಒಂದು ತರ್ಕ, ಆಮೇಲೆ ನಮ್ಮ ಪರಿಚಯಸ್ಥರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ತರ್ಕ ಮಾಡಿ, ನಾನು ಜಾಸ್ತಿ ಪೊಲಿಟಿಕ್ಸ್ ಅಲ್ಲಿ ಇಲ್ಲ, ಬಟ್ ಯಾರು ಇದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನ್ ಬಂದು ಓಟ್ ಹಾಕ್ತೀವಿ. ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ, ಐ ಥಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನ ಸಿಲೆಕ್ಟ್ ಮಾಡಬೇಕು ಲೋಕಲಿ, ಅಂಡ್ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂತ ನಾಯಕರು ಒಟ್ಟಿನಲ್ಲಿ ಕೊನೆಗೆ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಷ್ಟೇ. ನಾನು ನಿನ್ನೆ ನೈಟ್ ಬಂದೆ ಆಕ್ಚುಲಿ, ನಾನು ಇನ್ನು ನಂದು ವೋಟಿಂಗ್ ಇಲ್ಲೇ ಇರೋದು ಬೆಂಗಳೂರಲ್ಲಾದ್ರೂ ಕಳೆದ ಎಷ್ಟೊಂದು ಆಲ್ಮೋಸ್ಟ್ 18 ವರ್ಷ ಆಯ್ತೀವಿ ಬೆಂಗಳೂರಿಗೆ ಹೋಗಿ, 21-22 ವರ್ಷ ಊರಲ್ಲಿದ್ದೆ, 18 ವರ್ಷ ಬೆಂಗಳೂರು, ಆಲ್ಮೋಸ್ಟ್ ಸೇಮ್ ಆಯ್ತು. ಆದ್ರೂ ವೋಟಿಂಗ್ ಇಲ್ಲಿಗೆ ಬರ್ತೀನಿ ಯಾಕಂದ್ರೆ ಅದೊಂದು ಒಂಥರ
ಜವಾಬ್ದಾರಿ ತರ. ಒಂದು ನಾವು ಹುಟ್ಟಿ ಬೆಳೆದಿರುವಂತಹ ಊರು, ಇನ್ನೊಂದು ಓಟ್ಗೋಸ್ಕರ ಬೆಂಗಳೂರಿಂದ ಇಲ್ಲಿಗೆ ಬರೋದಿದೆಯಲ್ಲ ಪ್ರತಿ ಸಲ. ನನಗೂ ಒಂದು ದೇಶದ ಬಗ್ಗೆ ಒಂದೇನೋ ಜವಾಬ್ದಾರಿ ಇದೆ ಅನ್ನೋದು ಒಂದು ನನಗೂ ನೆನಪು ಮಾಡಿಸುತ್ತೆ. ಆಮೇಲೆ ಮೋಸ್ಟ್ಲಿ ನಾನು ಬರೋದು ನೋಡಿ ಇನ್ನೊಂದು ನಾಲ್ಕು ಜನರಿಗೂ ಅದು ಇನ್ಸ್ಪೈರ್ ಆಗಬಹುದು ಅನ್ನೋದೊಂದು ನನ್ನ ನಂಬಿಕೆ. ಸಿಟಿಯಲ್ಲಿ ಕಮ್ಮಿ ಆಗ್ತದೆ ಪರ್ಸೆಂಟೇಜ್ ಬೆಂಗಳೂರಲ್ಲೇ, ಬಟ್ ಹಳ್ಳಿ ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧ. ಅಂದ್ರೆ ಸಿಟಿ ಜನರಿಗೆ ಅವರದ್ದೇ ಆದ ತುಂಬಾ ಲೈಫಲ್ಲಿ ತುಂಬಾ ಗೋಳುಗಳಿರುತ್ತಲ್ಲ, ಮೋಸ್ಟ್ಲಿ ಈ ರೆಸ್ಪಾನ್ಸಿಬಿಲಿಟಿ ಕಿಂತ ಈ ರೆಸ್ಪಾನ್ಸಿಬಿಲಿಟಿನ ತಗೊಳಕ್ಕೆ ಅಂದ್ರೆ ಯೋಚನೆ ಅಂತಲ್ಲ ಬಟ್ ಬೇರೆ ಕಷ್ಟಗಳೆಲ್ಲ ಮುಳುಗೋಗಿರ್ತಾರೆ. ಅಲ್ಲಿ ಹಳ್ಳಿ ಜನರಿಗೆ ಸ್ವಲ್ಪ ಏನೋ ಆ ವಿಷಯದಲ್ಲಿ ನೀವು ನೋಡಕ್ ಹೋದ್ರೆ ಐ ಥಿಂಕ್ ಸ್ವಲ್ಪ ಜಾಸ್ತಿ ಪೀಸ್ ಆಫ್ ಮೈಂಡ್ ಇರ್ಬೋದು ಸಿಟಿ ಅವ್ರಕ್ಕಿಂತ. ಅಂಡ್ ಬಟ್ ಅದು ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ಟೇಕ್ ದಿಸ್ ಆಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಪ್ರತಿ ಸಲ ಓಟ್ ಹಾಕೋದಂತೂ ನಾವು ಐ ಥಿಂಕ್ ಆ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ಯಾರು ಹಿಂಜರಿಯೋಂಗಿಲ್ಲ, ಯಾಕಂದ್ರೆ ಆಮೇಲೆ ನಾವು ಆಮೇಲೆ ಏನೋ ಕಂಪ್ಲೇಂಟ್ ಮಾಡೋಂಗಿಲ್ಲ ನಾವು ಏನೋ ಹಿಂಗಾಯ್ತು ಹಂಗಾಯ್ತು ಅಂತ. ಕೇಜ್ರಿವಾಲ್ ಸ್ವಾಮೀಜಿ ಮಾತಾಡ್ತಾ ಹೇಳಿದ್ರು ವೋಟಿಂಗ್ ಕಡ್ಡಾಯ ಮಾಡಬೇಕು ಅಂತ. ಕಂಪಲ್ಸರಿ ಹೌದು, ಡೆಫಿನೆಟ್ಲಿ ಅದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಾಟ್. ಬಟ್ ಅದನ್ನ ಅಂದ್ರೆ ಇಂಪ್ಲಿಕೇಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಯಾಕಂತಂದ್ರೆ 100% ವೋಟಿಂಗ್ ಅಂತಂದ್ರೆ ಹೆಂಗೆ, ಹೌ ಡು ಯು ಗೆಟ್ ಪೀಪಲ್ ಟು ದ ಬೂತ್? ಇಟ್ಸ್ ಅ ಟಫ್ ಟಾಸ್ಕ್ ಬಟ್ ಡೆಫಿನೆಟ್ಲಿ ಇವತ್ತಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮುಂದೆ ಹೋಗಿ 5-10 years ಅಲ್ಲಿ ಅಂದ್ರೆ ಇಂಟರ್ನೆಟ್ ಇಸ್ ಗೋಯಿಂಗ್ ಟು ಬಿ ಫ್ರೀಲಿ ಅವೈಲೇಬಲ್ ಅಂಡ್ ಪ್ರಾಬ್ಲಿ ಇಂಟರ್ನೆಟ್ ಥ್ರೂನೇ ಪ್ರತಿಯೊಬ್ಬರು ಓಟ್ ಮಾಡುವಂತಹ ಒಂದು ಫೆಸಿಲಿಟಿನೂ ಬರಬಹುದು. ಪ್ರತಿಯೊಬ್ಬರು ಬೂತಿಗೆ ಬರಬೇಕಾಗಿಲ್ಲ, ಮೋಸ್ಟ್ಲಿ ಕೆಲವರು ಇಂಟರ್ನೆಟ್ ಅಲ್ಲೇ ಮಾಡುವಂತಹ ಒಂದು ಪರಿಸ್ಥಿತಿ ಬರಬಹುದು. ಆತರ ಆದಾಗ ಮೋಸ್ಟ್ಲಿ ಇಟ್ ವಿಲ್ ಬಿ ಈಸಿಯರ್. ಅದರ್ವೈಸ್ ಇವಾಗ ಅದು ಸ್ವಲ್ಪ ಐ ಥಿಂಕ್ ಇಂಪ್ಲಿಕೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ. 100% ಡೌಟೇ ಇಲ್ಲ. ನೆಕ್ಸ್ಟ್ ವರ್ಷ ಹೇಳ್ತೀನಿ. ಇವಾಗ ರಿಚರ್ಡ್ ಆಂಥೋನಿ ಪ್ರೀ ಪ್ರೊಡಕ್ಷನ್ ಶುರು ಆಗಿದೆ. ನಾನು ಆಕ್ಚುಲಿ ವೋಟಿಂಗ್ ಅಂತ ಇಲ್ಲಿ ಶಿಫ್ಟ್ ಆದೆ, ಬಟ್ ಪೂರ್ತಿ ಟೀಮ್ ಆಕ್ಚುಲಿ ಶಿಫ್ಟ್ ಆಗ್ತಾ ಇದೆ. ನಾಳೆ May 1st ಇಂದ ಫುಲ್ ಫ್ಲೆಜ್ ಆಗಿ ನಾವು ಕೆಲಸ ಶುರು ಮಾಡ್ತೇವೆ. ಆಲ್ಮೋಸ್ಟ್ ಅಂದ್ರೆ ಒಂದ್ ಡ್ರಾಫ್ಟ್ ಆಗಿದೆ ನಂಗೆ, ಇನ್ನೊಂದು ಸ್ವಲ್ಪ ಕೆಲಸ ಇದೆ ಸ್ಕ್ರಿಪ್ಟ್ ಅಲ್ಲಿ, ಬಟ್ ಒಂದ್ ಡ್ರಾಫ್ಟ್ ಮುಗಿದಿದೆ. ಅಂದ್ರೆ 50-60% ಶೂಟಿಂಗ್ ನಮ್ಗೆ ವೆಸ್ಟ್ ಕೋಸ್ಟ್ ಬೆಲ್ಟ್ ಉಡುಪಿ ಅಂತಾನೆ ಹೇಳಲ್ಲ ನಾನು, ಯಾಕಂದ್ರೆ ನಮ್ಗೆ 60s, 70s, 80s ಉಡುಪಿ ರಿಕ್ರಿಯೇಟ್ ಮಾಡಬೇಕು. ದಟ್ ಈಸ್ ನಾಟ್ ಪಾಸಿಬಲ್. ಇವತ್ತು ನಾನು ಲಾಸ್ಟ್ ಟೈಮ್ ನಾನು ಬಂದವನು ಆಕ್ಚುಲಿ ಪೂರ್ತಿ ಉಡುಪಿ ಒಮ್ಮೆ ಸುತ್ತಾಡಿದೆ ನಾನು. ಉಳಿದವರು ಕಂಡಂತೆ ಮಾಡ್ಬೇಕಾದ್ರೆ 10 ವರ್ಷ ಹಿಂದೆ ಮಾಡ್ಬೇಕಾದ್ರೆ ಯಾವ ತರ ಲೊಕೇಶನ್ ಸಿಗ್ತಾ ಇತ್ತು, ಅದು ನಮ್ಗೆ ಇವತ್ತು ಸಿಗಲ್ಲ. ಸೊ 10 ವರ್ಷ ಹಿಂದೆ ಉಳಿದವರು ಕಂಡಂತೆ ಮಾಡ್ಬೇಕಾದ್ರೆ ಎಷ್ಟು ಸುಲಭ ಇತ್ತು ಲೊಕೇಶನ್ ಹುಡುಕೋದು, ಅಷ್ಟು ಸುಲಭ ಅಲ್ಲ. ಸೊ ನಾನು ಸ್ವಲ್ಪ ಇನ್ನು ಸ್ವಲ್ಪ ಇಂಟೀರಿಯರ್ ಹೋಗಬೇಕು, ಮೋಸ್ಟ್ಲಿ ಕೆಲವೊಂದು ಲೊಕೇಶನ್ ಗೆ ನಾನು ಕೇರಳಗೆ ಹೋಗಬೇಕಾಗಬಹುದು, ಇನ್ನೊಂದು ಕೆಲವೊಂದು ಲೊಕೇಶನ್ ಗೆ ಗೋಕರ್ಣ ಅವ್ರಿಗೆ ಹೋಗಬೇಕಾಗಬಹುದು, ಇನ್ನೊಂದು ಕೆಲವೊಂದು ಲೊಕೇಶನ್ ಸ್ವಲ್ಪ ವೆಸ್ಟರ್ನ್ ಘಾಟ್ಸ್ ಮೇಲೆ ಹತ್ಬೇಕಾಗಬಹುದು. ಸೊ ಎಲ್ಲ ನನಗೆ ಲಾಸ್ಟ್ ಟೈಮ್ ಏನಂದ್ರೆ ಉಡುಪಿ ಸರೌಂಡಿಂಗ್ ಅಲ್ಲೇ ಒಂದ್ ಕಡೆ ನಾನು ಬಂದು ಹಾಲ್ಟ್ ಆದ್ರೆ ಎಲ್ಲಾನೂ ಒಂದೇ ಕಡೆ ಶೂಟಿಂಗ್ ಮುಗಿಸಬಹುದು ತರ ಆವಾಗ ಇತ್ತು. ಬಟ್ ಇವಾಗ ಹಂಗಿಲ್ಲ, ತುಂಬಾ ಟ್ರಾವೆಲ್ ಮಾಡಬೇಕಾಗುತ್ತೆ. ಹೌದು ಅಲ್ಲ, ಕಳೆದೋಗೋದು ಅಂತಂದ್ರೆ 60-70s ಉಡುಪಿ ಅಂತೂ ಕಳೆದೇ ಹೋಗಿದೆ. ಇವಾಗ ಉಡುಪಿ ಸಿಟಿ ಆಗಿಬಿಡಿದೆ. ಮುಂಚೆ ಎಲ್ಲ ನಂದು ಕಸಿನ್ಸ್ ಎಲ್ಲ ಬಾಂಬೆಯಿಂದ ಬಂದ್ರೆ ಅವ್ರಿಗೆ ಒಂದು ಡಿಫ್ರೆನ್ಸ್ ಕಾಣಿಸೋದು ಅಂತಂದ್ರೆ ಆ ಬಾಂಬೆಯಿಂದ ಮತ್ತೆ ಉಡುಪಿಗೂ. ಇವಾಗ ಏನ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಅಂದ್ರೆ ಅದು ಮೆಟ್ರೋಪಾಲಿಟನ್ ಸಿಟಿ ಅನ್ನೋ ಡಿಫ್ರೆನ್ಸ್ ಇದೆ ಬಿಟ್ರೆ ಸಿಟಿ ಸಿಟಿನೇ ಎಲ್ಲಾನು, ಎವ್ರಿಥಿಂಗ್ ಇಸ್ ಅವೈಲೇಬಲ್ ನಾವು. ಎಲ್ಲ ಲೋಕಲ್ ಆರ್ಟಿಸ್ಟ್ ಟು ಬಿ ಫ್ರಾಂಕ್, ಬೆಂಗಳೂರು ಆರ್ಟಿಸ್ಟ್ ಗಳು ಒಳ್ಳೊಳ್ಳೆ ಆರ್ಟಿಸ್ಟ್ ಗಳು ಬಂದು ಕೇಳ್ತಾ ಇದಾರೆ, ಬಟ್ ನನ್ಗೆ ಅವರನ್ನ ಹಾಕೊಳಕ್ ಆಗಲ್ಲ ಸಿನಿಮಾದಲ್ಲಿ. ಯಾಕಂತಂದ್ರೆ ನಂಗೆ ಇಲ್ಲಿ ಉಡುಪಿ ಡೈಲೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಆ ಕನ್ನಡ ಫ್ಲೇವರ್ ಇದೆಯಲ್ಲ, ಅದನ್ನ ನೀವು ಬೇರೆ ಎಲ್ಲಿಯವರು ಬಂದು ಅದನ್ನ ಟ್ರೈ ಮಾಡಿದ್ರು ಅದು ಇಮಿಟೇಟ್ ಮಾಡ್ದಂಗೆ ಆಗುತ್ತೆ ಬಿಟ್ರೆ ಅದು ಫ್ರೀ ಫ್ಲೋ ಆಗಿ ರಿಯಲಿಸ್ಟಿಕ್ ಆಗಿ ಬರಲ್ಲ. ಸೊ ನಾನು ಎಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಉಡುಪಿಯವನೇ ಆಗಿರ್ತಾನೆ, ಅಂದ್ರೆ ಈ ಕೋಸ್ಟಲ್ ಬೆಲ್ಟ್ ಅವನೇ ಆಗಿರ್ತಾನೆ. ನಾನು ರೆಡಿ ಆಗೋದು ನೆಕ್ಸ್ಟ್ ಇಯರ್. ಶೂಟಿಂಗ್ ಶುರು ಆಗಿಲ್ಲ ಇನ್ನು, ಪ್ರೀ ಪ್ರೊಡಕ್ಷನ್ ಐ ಥಿಂಕ್ ಮುಗಿತಾ ಬಂತು ಅವರದ್ದು, ಇನ್ನೇನು ಶೂಟಿಂಗ್ ಶುರು ಆಗುತ್ತೆ. ಆವಾಗ ಮಾಡ್ತಾ ಇರ್ತೀನಿ. ಹೌದು, ಎಲ್ಲಿ ಕಾಂತಾರ ಸೆಟ್ಟಿಗ ಡೆಫಿನೆಟ್ಲಿ ಹೋಗಿ ಬರ್ತೀನಿ ಮಧ್ಯದಲ್ಲೂ.